ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಇದೆಲ್ಲ ಮಾಮೂಲಿ ನ್ಯೂಸ್ ಆಗ್ಬಿಡುತ್ತೆ. ಯಾವ ನ್ಯೂಸು? ಟಿಕೆಟ್ ಫೈಟು ಅಲ್ವೇ? ಯಾರಿಗೆ ರೈಟ್ ಹೇಳ್ತಾರೆ, ಯಾರಿಗೆ ನೋ ಅಂತಾರೆ, ಯಾರಿಗೆ ಎಸ್ ಅಂತಾರೆ. ಹೀಗಾಗಿ ಟಿಕೆಟ್ ಫೈಟ್ ಚುನಾವಣೆ ಸಂದರ್ಭದಲ್ಲಿ ಬಹಳ ಸಹಜ. ರಾಮದುರ್ಗದಲ್ಲಿ ಮಾಜಿ ಶಾಸಕ ಅಶೋಕ್ ಪಟ್ಟಣ ವಿರುದ್ಧ ಈಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಅಶೋಕ್ ಪಟ್ಟಣ್ಗೆ ಟಿಕೆಟ್ ನೀಡಬಾರ್ದ್ರಿ ಅಂತ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ವಾಸ್ತವ್ಯ ಹೂಡಿದ್ದ ಹೋಟೆಲ್ ಮುಂದೆ ಪ್ರತಿಭಟನೆ ನಡೆಸಿಬಿಟ್ಟಿದ್ದಾರೆ. ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಸಿದ್ದರಾಮಯ್ಯನವರು ವಾಸ್ತವ್ಯ ಹೂಡಿದ್ರು. ಆ ಸಂದರ್ಭದಲ್ಲಿ ಯಾಕೆ ನೀವು ಅಶೋಕ್ ಪಟ್ಟಣ್ ಅವರಿಗೆ, ಅಶೋಕ್ ಪಟ್ಟಣ್ ಶೆಟ್ಟಿ ಅವರಿಗೆ ಟಿಕೆಟ್ ಕೊಡ್ತೀರಿ, ಅವ್ರಿಗೆ ಬೇಡ, ಚಿಕ್ಕರೇವಣ್ಣ ಅವ್ರಿಗೆ ಕೊಡಿ ಅಂತ ಅವರು ಒತ್ತಾಯ. ರಾಮದುರ್ಗ ಮತಕ್ಷೇತ್ರದ ಜನರಿಂದ ಖಾಸಗಿ ಹೋಟೆಲ್ ಮುಂದೆ ಆಕ್ರೋಶ ಯಾವ ರೀತಿ ವ್ಯಕ್ತವಾಗಿದೆ ಅಂದರೆ ಈ ರೀತಿ ವ್ಯಕ್ತವಾಗಿದೆ. ನೋಡ್ತಾ ಇದ್ದೀರಿ, ಅವರ ನೆಚ್ಚಿನ ಅಭ್ಯರ್ಥಿಯನ್ನು ಟಿಕೆಟ್ ಆಕಾಂಕ್ಷಿಯ ಒಂದು ಫೋಟೋ ಹಿಡ್ಕೊಂಡು, ಅಂದರೆ ಚಿಕ್ಕರೇವಣ್ಣ ಅವ್ರಿಗೆ ಟಿಕೆಟ್ ಕೊಡಿ ನೀವು ಅನ್ನುವ ಇಂಗಿತವನ್ನು, ಒತ್ತಾಯವನ್ನು, ಮನವಿಯನ್ನು, ಬೇಡಿಕೆಯನ್ನು ಒಂದು ರೀತಿ ಬಲವಂತವಾಗಿ ಮಾಡ್ದಂಗೆ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಚಿಕ್ಕರೇವಣ್ಣ ಅವರು ಟಿಕೆಟ್ ಆಕಾಂಕ್ಷಿ, ಆದರೆ ಸದ್ಯಕ್ಕೆ ಅಶೋಕ್ ಅವರು ಕೂಡ, ಅಶೋಕ್ ಪಟ್ಟಣ್ ಅವರ ವಿರುದ್ಧ ಕೂಡ ಈಗ ಆಕ್ರೋಶ ವ್ಯಕ್ತವಾಗಿದೆ. ಅವರು ಕೂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ, ಅಶೋಕ್ ಪಟ್ಟಣ್ ಅವರಿಗೆ ಟಿಕೆಟ್ ನೀಡಬಾರ್ದು ಅನ್ನೋದು ಇವರೆಲ್ಲರ ಮನವಿ. ಅಲ್ಲೇನು ನೆರೆದಿದ್ದಾರಲ್ಲ ಅವರ ಮನವಿ, ಕಳಕಳಿಯ ವಿನಂತಿ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟಿದ್ದಾರೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಮತ್ತು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಲ್ಲಿ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಗೌರವಾನ್ವಿತ ನಾಯಕರಲ್ಲಿ ಕಳಕಳಿಯ ವಿನಂತಿ, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಮತಕ್ಷೇತ್ರದಲ್ಲಿ ಚಿಕ್ಕರೇವಣ್ಣ ಅವರನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳ್ದಂಗಿದೆ. ಓಕೆ, ಟಿಕೆಟ್ ಫೈಟು ಮತ್ತು ನಮ್ಮ ವ್ಯಕ್ತಿಗೆ ನಾವು ಯಾರಿಗೆ ಹೇಳ್ತೀವಿ ಅವರಿಗೆ ಟಿಕೆಟ್ ಕೊಡಿ ಅನ್ನೋದು, ಇಲ್ಲ ಬಂಡಾಯ ಹೇಳೋದು, ಇವೆಲ್ಲವೂ ಕೂಡ ಮಾಮೂಲಾಗಿರುತ್ತೆ. ಬಹಳ ಕ್ರೂಷಿಯಲ್ ಫೈಟ್ಸ್ ಆಗಿರುತ್ತೆ. ಇಲ್ಲಿ ಪಕ್ಷದ ಗೌರವಾನ್ವಿತರಿಗೂ ಕೂಡ, ವರಿಷ್ಠರಿಗೂ ಕೂಡ ದೊಡ್ಡ ತಲೆಬಿಸಿ ಆಗಿರುತ್ತೆ. ಹಾಗಾಗಿ ಆ ಸುದ್ದಿನ ಅವರೆಲ್ಲ ಹೇಗೆ ಪರಿಗಣಿಸ್ತಾರೆ ಅಥವಾ ಆ ವಿಚಾರವನ್ನು ಹೇಗೆ ಬಗೆಹರಿಸ್ತಾರೆ ಅನ್ನೋದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ.